ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಿ ಕೆ ಬೋರ್ಡ್ಗೆ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ ನಿಮಗೆ ಪ್ರಚಲಿತ ಘಟನೆಗಳ ಸರಣಿಯನ್ನು ಆರಂಭ ಮಾಡ್ತೀನಿ ಅಂತಂದು ಹೇಳಿದ್ದೆ. ಆ ಪ್ರಚಲಿತ ಘಟನೆಗಳು ಮುಂಬರುವಂತಹ PSI PC ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಸಹಾಯಕವಾಗುವಂತಹ ಅಂಶಗಳಾಗಿರ್ತಾವ. ಆ ಅಂಶಗಳನ್ನು ನಾನು ವಿವರವಾಗಿ ಚರ್ಚಿಸುತ್ತ ಆ ಅಂಶ ಪ್ರಶ್ನೆ ರೂಪದೊಳಗೆ ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ಪ್ರತಿ ವಿಡಿಯೋದೊಳಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇವತ್ತಿನ ಕ್ಲಾಸ್ನ ವಿಶೇಷ ವಿಷಯ ಏನಪ್ಪ ಅಂತಂದರೆ ಅಕಾಡೆಮಿ ಪ್ರಶಸ್ತಿಗಳು ಅಂತಂದು. ಇವುಗಳನ್ನು ಆಸ್ಕರ್ ಪ್ರಶಸ್ತಿಗಳು ಅಂತಂದು ಕರೀತಾರೆ. ಇವುಗಳನ್ನು ಆಸ್ಕರ್ ಪ್ರಶಸ್ತಿ ಅಂತಂದು ಕರೀತಾರೆ. ಇದು ಪ್ರತಿ ವರ್ಷ ಕೊಡ ಮಾಡಲ್ಪಡುವಂತಹ ಪ್ರಶಸ್ತಿ. ಈ ಪ್ರಶಸ್ತಿ ಮೇಲೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಪ್ರಶ್ನೆಗಳಾಗಿವೆ ಅನ್ನೋ ಕಾರಣಕ್ಕಾಗಿ ಈ ಪ್ರಶಸ್ತಿಯನ್ನು ಸಪರೇಟ್ ಆಗಿ ಈಗ ಚರ್ಚೆಗೆ ತೆಗೆದುಕೊಂಡಿದ್ದೀನಿ. ಅದನ್ನು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಇದರ ಪ್ರಮುಖ ಅಂಶಗಳು ಏನಪ್ಪ ಅಂತಂದರೆ ಈ ಪ್ರಶಸ್ತಿಯನ್ನು ಆಸ್ಕರ್ ಪ್ರಶಸ್ತಿ ಅಂತಂದು ಕರೀತಾರೆ. ಅಕಾಡೆಮಿ ಪ್ರಶಸ್ತಿಗಳನ್ನು ಆಸ್ಕರ್ ಪ್ರಶಸ್ತಿಗಳೆಂದು ಕರೆಯುತ್ತಾರೆ. ಇದು ಯಾವ ಕ್ಷೇತ್ರದ ಸಾಧಕರಿಗೆ ಕೊಡ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಕೊಡಮಾಡುವ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದು. ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಕೊಡಮಾಡುವಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅನ್ನುವಂಥದ್ರ ಮೇಲೆ ನಿಮಗೆ ಪ್ರಶ್ನೆ ಆಗುತ್ತೆ. ದ ಅಕಾಡೆಮಿ ಆಫ್ ಅ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್ ಅನ್ನುವಂತಹ ಒಂದು ಸಂಸ್ಥೆ ಈ ಪ್ರಶಸ್ತಿಯನ್ನು ಕೊಡುತ್ತೆ. ಅಮೇರಿಕಾದ ದ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್ ಅನ್ನುವಂಥದ್ದು ಅಂಪಾಸ್ ಅಂತಂದು ಕರೀತೀವಿ ನಾವು ಇದನ್ನು. ಈ ಒಂದು ಸಂಸ್ಥೆ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗುತ್ತೆ. ಈ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪ್ರದಾನ ಮಾಡಿದ್ದು ಯಾವಾಗಪ್ಪ ಅಂತಂದರೆ May 16, 1929 ಅಂದರೆ ಈ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗ ಅಂತಂದರೆ 1929 May 16 ಅನ್ನುವಂಥದ್ದು ನಾವು ಗಮನಿಸಬೇಕಾದಂತಹ ಸಂಗತಿ. ಈ ಒಂದು ಪ್ರಶಸ್ತಿಯ ಪ್ರಮುಖ ಅಂಶಗಳು ಹಿಂಗದ ಅಂದರೆ ಇದನ್ನು ಆಸ್ಕರ್ ಪ್ರಶಸ್ತಿ ಅಂತ ಕರಿತೀವಿ, ಸಿನಿಮಾ ಕ್ಷೇತ್ರದ ಸಾಧಕರಿಗೆ ಕೊಡ್ತೀವಿ, ದ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್ ಅನ್ನುವಂಥ ಸಂಸ್ಥೆ ಈ ಪ್ರಶಸ್ತಿಯನ್ನು ಕೊಡುತ್ತೆ, ಅಮೇರಿಕಾದ್ದಿದು. ಇದನ್ನು 1929 ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಈ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯರು ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ. ಅದರ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದ್ರೆ ಈಗ ಈ ಹಿಂದೆ ಇದು ಪ್ರಚಲಿತ ವಿದ್ಯಮಾನ ಆಗಿರುತ್ತೆ. ಹಿಂದೆ ನಡೆದಿರುವಂತಹ ಪ್ರಚಲಿತ ವಿದ್ಯಮಾನಗಳು ಪ್ರಸ್ತುತ ಅವು ಸಾಮಾನ್ಯ ಜ್ಞಾನವಾಗಿ ಕನ್ವರ್ಟ್ ಆಗಿರ್ತಾವ. ಪ್ರಸ್ತುತ ನಡೆದಿರುವಂತಹ ಪ್ರಚಲಿತ ವಿದ್ಯಮಾನಗಳು ಮುಂದೊಂದು ದಿನ ಅವು ಸಾಮಾನ್ಯ ಜ್ಞಾನವಾಗಿ ಪರ್ಮನೆಂಟ್ GK ಆಗಿ ಉಳ್ಕೊಂಡಿರ್ತವೆ ಅನ್ನುವಂಥದ್ದನ್ನು ನಾನು ಪದೇ ಪದೇ ಹೇಳ್ತಿರ್ತೀನಿ. ಅದರೊಳಗೆ ಒಂದನೇ ವಿಚಾರ ಏನಪ್ಪಾ ಅಂತಂದರೆ ಬಾನು ಅತಯ್ಯ ಅನ್ನುವಂತಹ ವ್ಯಕ್ತಿ ಅಂದರೆ ಮಹಿಳೆ ಆಸ್ಕರ್ ಅವಾರ್ಡನ್ನು ಪಡೆದಂಥ ಮೊದಲ ಭಾರತೀಯರು. ಆಸ್ಕರ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯರು. ಯಾವಾಗ ಯಾವ ಸಿನಿಮಾ ಕ್ಷೇತ್ರಕ್ಕೆ ಕೆಲಸ ಮಾಡಿದಂತಹ ಸಂದರ್ಭದೊಳಗೆ ಈ ಪ್ರಶಸ್ತಿ ಬಂತು ಅನ್ನುವಂಥದ್ದು ಇಂಪಾರ್ಟೆಂಟು. 1982 ಗಾಂಧಿ ಎಂಬ ಚಲನಚಿತ್ರ ತೆರೆ ಕಂಡಿರ್ತೈತಿ. ಆ ಗಾಂಧಿ ಎಂಬ ಚಲನಚಿತ್ರಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿರ್ತಾರೆ ಆ ಕಾಸ್ಟ್ಯೂಮ್ ಡಿಸೈನಿಂಗ್ ವಿಭಾಗದೊಳಗನ ಇವ್ರಿಗೆ ಆಸ್ಕರ್ ಅವಾರ್ಡ್ ಬಂದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಭಾನು ಅತಯ್ಯ 1982
ತೆರೆ ಕಂಡ ಗಾಂಧಿ ಚಲನಚಿತ್ರಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಕ್ಕಾಗಿ ಆಸ್ಕರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅನ್ನುವಂಥದ್ದು. ನಿಮ್ಗೆ ಪ್ರಶ್ನೆನ ಹೆಂಗ್ ಕೇಳ್ತಾರೆ ಅಂತಂದ್ರೆ, ಆ ಗಾಂಧಿ ಚಲನಚಿತ್ರ ನಿರ್ದೇಶನ ಮಾಡಿದವರು ಯಾರು ಅಂತಂದು ಕೇಳಿದ್ದಾರೆ. ಗಾಂಧಿ ಚಲನಚಿತ್ರದ ನಿರ್ದೇಶಕರು ಯಾರಪ್ಪ ಅಂತಂದ್ರೆ ರಿಚರ್ಡ್ ಅಟೆನ್ ಬರೋ ಅನ್ನುವಂಥವ್ರು. ರಿಚರ್ಡ್ ಅಟೆನ್ ಬರೋ ಇವ್ರ ಮೇಲೆ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಈ ಮೂರು ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಒಂದೇನು, ಆಸ್ಕರ್ ಅವಾರ್ಡ್ ಅನ್ನ ಪಡೆದಂತಹ ಮೊದಲ ಮಹಿಳೆ ಅಂದ್ರೆ ಮೊದಲ ಭಾರತೀಯರು ಯಾರು ಅಂತ ಕ್ವಶನ್ ಕೇಳ್ಬೋದು. 1982ರಲ್ಲಿ ತೆರೆ ಕಂಡಂತಹ ಗಾಂಧಿ ಚಲನಚಿತ್ರ ಕಾಸ್ಟ್ಯೂಮ್ ಡಿಸೈನ್ ಮಾಡಿದವ್ರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಯಾವ ವಿಭಾಗದೊಳಗೆ ಇವರಿಗೆ ಆಸ್ಕರ್ ಪ್ರಶಸ್ತಿ ಅಂತ ಪ್ರಶಸ್ತಿ ಬಂತು ಅನ್ನುವಂಥದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನ ಗಾಂಧಿ ಚಲನಚಿತ್ರದ ನಿರ್ದೇಶಕ ಯಾರು ಅನ್ನೋದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಹಾಗಾಗಿ ಈ ಬೇರೆ ಬೇರೆ ಆ್ಯಂಗಲ್ ಒಳಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ರಿ. ಇನ್ನು ಎರಡನೆಯ ಭಾರತೀಯರನ್ನ ನಾನು ಇಲ್ಲಿ ಪರಿಚಯ ಮಾಡ್ತಾ ಹೋಗ್ತೀನಿ. ಸತ್ಯಜಿತ್ ರಾಯ್ ಅನ್ನುವಂತಹ ವ್ಯಕ್ತಿ, ಸತ್ಯಜಿತ್ ರಾಯ್. ಈ ಸತ್ಯಜಿತ್ ರಾಯ್ ಆಸ್ಕರ್ ಪ್ರಶಸ್ತಿಯನ್ನ ಪಡೆದಂತಹ ಎರಡನೆಯ ಭಾರತೀಯ, ಆಸ್ಕರ್ ಪ್ರಶಸ್ತಿಯನ್ನ ಪಡೆದಂತಹ ಎರಡನೆಯ ಭಾರತೀಯ. ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತಹ ಈ ವ್ಯಕ್ತಿ ಸತ್ಯಜಿತ್ ರಾಯ್ ಚಲನಚಿತ್ರಗಳ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ. ಚಲನಚಿತ್ರಗಳ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ. ಇವ್ರಿಗೆ 1992ರೊಳಗೆ ಹಾನರರಿ ಆಸ್ಕರ್ ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ನುವಂಥ ವಿಭಾಗದೊಳಗೆ ಇವ್ರಿಗೆ ಪ್ರಶಸ್ತಿ ಬಂದಿರ್ತೈತಿ, ಹಾನರರಿ ಅವಾರ್ಡ್ ಬಂದಿರ್ತೈತಿ. ಅಂದ್ರೆ ಈ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಕೊಡಬೇಕಾದಂತಹ ಸಂದರ್ಭದೊಳಗೆ ಈ ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ನು ಗುರುತಿಸಿಬಿಟ್ಟು ಕೆಲವಿಷ್ಟು ಜನರಿಗೆ ಆಸ್ಕರ್ ಪ್ರಶಸ್ತಿಯನ್ನು ಕೊಟ್ಟಿದ್ದುಂಟು. ಅಂಥದ್ರೊಳಗೆ 1992ರೊಳಗೆ ಈ ಪ್ರಶಸ್ತಿಯನ್ನ ನಮ್ಮ ಭಾರತ ದೇಶದ ಸತ್ಯಜಿತ್ ರಾಯ್ ಪಡೆದಿದ್ದರು ಅನ್ನುವಂಥದ್ದು ಹೆಮ್ಮೆಯ ಸಂಗತಿ. ಈ ವಿಚಾರವನ್ನು ಸಹಿತ ನೆನಪಿನಲ್ಲಿ ಇಟ್ಕೊಳ್ರಿ. ಓಕೆನಾ, ಇನ್ನು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎ ಆರ್ ರೆಹಮಾನ್. ಈ ಎ ಆರ್ ರೆಹಮಾನ್ ಸಂಗೀತ ನಿರ್ದೇಶಕರಿವರು, ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. 2009ರಲ್ಲಿ ಒಂದು ಮೂವಿ ತೆರೆ ಕಾಣುತ್ತೆ. ಅದು ಯಾವುದಪ್ಪ ಅಂತಂದ್ರೆ ದ ಸ್ಲಮ್ ಡಾಗ್ ಮಿಲೇನಿಯರ್ ಅನ್ನುವಂತಹ ಮೂವಿ. ಇದನ್ನ ಡ್ಯಾನಿ ಬಾಯ್ಲ್ ಅನ್ನುವಂಥವ್ರು ನಿರ್ದೇಶನ ಮಾಡಿರ್ತಾರೆ. ಡ್ಯಾನಿ ಬಾಯ್ಲ್ ಅನ್ನುವಂಥವ್ರು ಈ ಒಂದು ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿರ್ತಾರೆ ಇವರು. ಈ ಒಂದು ದ ಸ್ಲಮ್ ಡಾಗ್ ಮಿಲೇನಿಯರ್ ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ಯಾರಪ್ಪ ಅಂತಂದ್ರೆ ಎ ಆರ್ ರೆಹಮಾನ್. ಆ ಒಂದು ಸಂಗೀತದೊಳಗನ ಎರಡು ವಿಭಾಗದೊಳಗೆ ಇವರು ಪ್ರಶಸ್ತಿಯನ್ನು ಪಡೀತಾರೆ. ದ ಬೆಸ್ಟ್ ಒರಿಜಿನಲ್ ಸ್ಕೋರ್ ಅನ್ನುವಂಥ ವಿಭಾಗ ಒಂದು, ಇನ್ನೊಂದು ದ ಬೆಸ್ಟ್ ಒರಿಜಿನಲ್ ಸಾಂಗ್ ಅನ್ನುವಂಥದ್ದು ಭಾಗ ಇನ್ನೊಂದು. ಎರಡು ವಿಭಾಗದೊಳಗೆ ಇವರು ಪ್ರಶಸ್ತಿಯನ್ನು ಪಡೀತಾರೆ ಎ ಆರ್ ರೆಹಮಾನ್. ಸಿ, ಬಹಳ ಅದ್ಭುತವಾದಂತಹ ಸಾಧನೆ ಏನಪ್ಪ ಅಂತಂದ್ರೆ ಎಟ್ ಅ ಟೈಮ್ ಎರಡು ಆಸ್ಕರ್ ಪ್ರಶಸ್ತಿಯನ್ನು ಈ ವ್ಯಕ್ತಿ ಪಡೀತಾರೆ ಅನ್ನುವಂಥದ್ದು. ಅಂದ್ರೆ ಸರಿಸುಮಾರು ಬಹಳಷ್ಟು ವರ್ಷಗಳ ನಂತರ ಈ ಪ್ರಶಸ್ತಿಯನ್ನ ಪಡೆದು ದೇಶದೊಳಗೆ ದೊಡ್ಡ ಹೆಸರು ಮಾಡುವಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ ಸೃಷ್ಟಿಯಾಗತ್ತೆ. ಇವ್ರಿಗೆ ಅದು ಬಂದು ಒದಗಿತ್ತು ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಓಕೆನಾ, ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ. ನೆಕ್ಸ್ಟ್ ವಿಚಾರ ಏನಪ್ಪ ಅಂತಂದ್ರೆ ರಸುಲ್ ಪುಕ್ಕಟ್ಟಿ ಅನ್ನುವಂತಹ ವ್ಯಕ್ತಿ. ಈ ರಸುಲ್ ಪುಕ್ಕಟ್ಟಿ ಕೇರಳದವರು. ಇವರು ಭಾರತೀಯ ಸಿನಿಮಾ ಕ್ಷೇತ್ರದ ಸೌಂಡ್ ಡಿಸೈನರ್ ಆಗಿ ಕೆಲಸ ಮಾಡ್ತಾರೆ. ಸೌಂಡ್ ಇಂಜಿನಿಯರ್ ಅಂತ ಅಂತಾರೆ ಇವ್ರಿಗೆ. ಸೌಂಡ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಇವರು. 2009ರೊಳಗೆ ಸ್ಲಮ್ ಡಾಗ್ ಮಿಲಿಯನಿಯರ್ ಅನ್ನುವಂತಹ ಚಲನಚಿತ್ರಕ್ಕೆ ದ ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ವಿಭಾಗದೊಳಗೆ ಇವ್ರಿಗೆ ಆಸ್ಕರ್ ಅವಾರ್ಡ್ ಬರುತ್ತೆ. ದ ಬೆಸ್ಟ್ ಸೌಂಡ್ ಮಿಕ್ಸಿಂಗ್, ರಸುಲ್ ಪುಕ್ಕಟ್ಟಿ. ಸಿ, ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಪ್ರಶ್ನೆ ಏನ್ ಕೇಳಿದ್ರು ಅಂತಂದ್ರೆ ಕೇರಳದೊಳಗೆ ಒಂದು ಮೂರು ಸಾರಿ ಕೇರಳಕ್ಕೆ ಕೆ ಪಿ ಎಸ್ ಸಿ ಅಂತ ಕರಿತೀವಿ, ಅಲ್ಲಿ ನಿಮ್ಗೆ ಒಂದು 3-4 ಸಾರಿ ನಿಮ್ಗೆ ಇವ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ಯಾರ. ಮತ್ತೆ ಎಸ್ ಎಸ್ ಸಿ ಒಳಗೂ ಇವ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ಯಾರ. ಏನ್ ಕ್ವಶನ್ ಕೇಳ್ಯಾರ ಅಂತಂದ್ರ ದ ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ವಿಭಾಗದೊಳಗ ಆಸ್ಕರ್ ಪ್ರಶಸ್ತಿಯನ್ನ ಪಡೆದಂತಹ ಭಾರತೀಯ ಯಾರು ಅಂತ ಕ್ವಶನ್ ಕೇಳ್ಯಾರ. ಇನ್ನು ಮುಂದುವರೆದು ಏನಂತಂದ್ರ ಆಸ್ಕರ್ ಪ್ರಶಸ್ತಿಯನ್ನ ಪಡೆದಂತಹ ಕೇರಳದ ಮೊದಲಿಗ ಯಾರು ಅಂತ ಕೇಳಿದ್ದಾರೆ. ಕೇರಳದ ಮೊದಲಿಗ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಂಗಾಗಿ ಇವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಸಂಗತಿ. ಹಾಗಾಗಿ ಇವುಗಳನ್ನು ನೋಟ್ ಮಾಡಿಕೊಳ್ಳಿ, ಮಾಡ್ಕೊಂಡು ಇಟ್ಕೊಳ್ರಿ ಅಂತ.
ಓಕೆ ನೆಕ್ಸ್ಟ್ ವಿಚಾರಕ್ಕೆ ಹೋಗ್ತೇನೆ. ನೆಕ್ಸ್ಟ್ ವಿಚಾರ ಏನಪ್ಪ ಅಂತಂದ್ರೆ ಗುಲ್ಜರ್ ಅನ್ನುವಂತಹ ವ್ಯಕ್ತಿ. ನೆಕ್ಸ್ಟ್ ವಿಚಾರ ಗುಲ್ಜರ್, ಇವರು ಐದನೇ ಭಾರತೀಯ, ಇವರು ಈ ಪ್ರಶಸ್ತಿಯನ್ನು ಪಡಿತಿರುವಂತಹ ಐದನೇ ಭಾರತೀಯ. 2009 ರೊಳಗ ದ ಸ್ಲಮ್ ಡಾಗ್ ಮಿಲಿಯನಿಯರ್ ಚಲನಚಿತ್ರಕ್ಕೆ ದ ಬೆಸ್ಟ್ ಒರಿಜಿನಲ್ ಸಾಂಗ್ ಅಂದ್ರೆ ಎ ಆರ್ ರೆಹಮಾನ್ ರವರೊಂದಿಗೆ ಈ ಪ್ರಶಸ್ತಿಯನ್ನು ಹಂಚ್ಕೊಂತಾರೆ. ಇವರು ಎ ಆರ್ ರೆಹಮಾನ್ ರವರೊಂದಿಗೆ ಈ ಪ್ರಶಸ್ತಿಯನ್ನು ಹಂಚ್ಕೊಂತಾರೆ. ದ ಬೆಸ್ಟ್ ಒರಿಜಿನಲ್ ಸಾಂಗ್ ಗುಲ್ಜರ್, ಈ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಐದನೆಯ ವ್ಯಕ್ತಿ ಇವರು ಭಾರತದ. ಒಟ್ಟು 5 ಜನ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಒಂದು ಗೊತ್ತಿರಲಿ ನಿಮ್ಗೆ, ಭಾನು ಅತ್ತಯ್ಯ, ಎರಡನೇದು ಸತ್ಯಜಿತ್ ರೈ, ಮೂರನೇದು ಎ ಆರ್ ರೆಹಮಾನ್, ನಾಲ್ಕನೇದು ಪುಕ್ಕಟ್ಟಿ, ಐದನೇದು ಗುಲ್ಜರ್. ಈ 5 ಜನ ಈ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಇದ್ರ ಮೇಲೆ ನಿಮ್ಗೆ ಪ್ರಶ್ನೆ ಏನು ಕೇಳ್ಬೋದು, ಕರೆಂಟ್ ಅಫೇರ್ಸ್ ಮೇಲೆ ಏನು ಕ್ವಶನ್ಸ್ಗಳನ್ನು ಕೇಳ್ಬೋದು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸಿ 2021ನೇ ಸಾಲಿಗೆ ಈ ಪ್ರಶಸ್ತಿ ಅನೌನ್ಸ್ ಆಗಿದೆ. ಅದರೊಳಗೆ ಪ್ರಮುಖ ವಿಭಾಗಗಳದಾವೆ. ಆ ಪ್ರಮುಖ ವಿಭಾಗಗಳ ಮೇಲೆ ನಿಮ್ಗೆ 100% ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ. ಮುಂಬರುವಂತಹ ಎಕ್ಸಾಮ್ನೊಳಗೆ ಕರೆಂಟ್ ಅಫೇರ್ಸ್ ಮೇಲೆ ಏನಾದರೂ ಕ್ವಶನ್ಸ್ಗಳನ್ನು ರೇಸ್ ಮಾಡೋದಿತ್ತು ಅಂತಂದ್ರೆ ಅವುಗಳನ್ನು ಕೇಳೇ ಕೇಳ್ತಾರೆ. ಅವುಗಳನ್ನು ಸ್ವಲ್ಪ ವಿವರವಾಗಿ ಇಲ್ಲಿ ಡಿಸ್ಕಷನ್ ತೆಗೆದುಕೊಳ್ಳೋಣ. ಏನಪ್ಪ ವಿವರವಾಗಿ ಡಿಸ್ಕಷನ್ ತಗೊಳ್ಳೋಣ ಅಂತಂದ್ರೆ, ಸಿ 2021ನೇ ಸಾಲಿಗೆ ಕೊಡಮಾಡಲ್ಪಟ್ಟಂತಹ ಅಕಾಡೆಮಿ ಅವಾರ್ಡು ಎಷ್ಟನೇದು ಅಂತ ಕ್ವಶನ್ ಕೇಳ್ತಿರ್ತಾರೆ. ಅಕಾಡೆಮಿ ಅವಾರ್ಡ್ ಎಷ್ಟನೇದು? 93ನೇ ಅಕಾಡೆಮಿ ಅವಾರ್ಡ್ ಇದು. ಎಷ್ಟನೇದಿದು? 93. ಇದು 1ನೇ ಪ್ರಶ್ನೆ ಆಗುವಂತ ಸಾಧ್ಯತೆ ಇರ್ತೈತೆ, ನೆನಪಿನಲ್ಲಿ ಇಟ್ಕೋಬೇಕು. 2021ನೇ ಸಾಲಿನ ಅಕಾಡೆಮಿ ಅವಾರ್ಡ್ ಏನಿದೆಯಲ್ಲ, ಎಷ್ಟನೆಯ ಅವಾರ್ಡ್ ಇದು? 93ನೇ ಅವಾರ್ಡ್. ಅದರೊಳಗೆ ಕೆಲವಿಷ್ಟು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿರುವಂತಹ ಅಂಶಗಳದು, ಒಂದು 4 ಅಂಶಗಳು, ಅವುಗಳನ್ನ ನಾನು ಸಪ್ರೇಟ್ ಆಗಿ ತೆಗೆದು ಹಾಕಿದ್ದೀನಿ ಇಲ್ಲಿ. ಇದರೊಳಗೆ ಈ ಒಂದು 2021ನೇ ಸಾಲಿನಲ್ಲಿ ಕೊಡಮಾಡಲ್ಪಟ್ಟಂತಹ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಂತಹ ಚಲನಚಿತ್ರ ಯಾವುದು ಅಂತ ಕ್ವಶನ್ ಕೇಳ್ಬೋದು ನಿಮಗೆ. ನೋಮಾಡ್ ಲ್ಯಾಂಡ್ ಅಂತಂದು, ನೆನಪಿನಲ್ಲಿಟ್ಕೊಂಡ್ರೆ ನೋಮಾಡ್ ಲ್ಯಾಂಡ್ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಸೇರಿದಂತೆ 3 ಆಸ್ಕರ್ ಪ್ರಶಸ್ತಿಗಳನ್ನು ಇದು ಗೆದ್ಕೊಂತು. ಅತ್ಯುತ್ತಮ ಚಲನಚಿತ್ರ ವಿಭಾಗದೊಳಗೂ ಪ್ರಶಸ್ತಿ ಪಡೀತು, ಅದ್ರ ಜೊತೆ ಇನ್ನೆರಡು ವಿಭಾಗದೊಳಗೆ ಈ ಪ್ರಶಸ್ತಿಯನ್ನು ಇದು ಈ ಒಂದು ಚಲನಚಿತ್ರ ಪಡೀತು ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಸಂಗತಿ. ಇನ್ನ ಆಂಟೋನಿ ಹಾಪ್ಕಿನ್ಸ್ ಅನ್ನುವಂತಹ ವ್ಯಕ್ತಿ, ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರು. ಆಂಟೋನಿ ಹಾಪ್ಕಿನ್ಸ್ ಅನ್ನುವಂತಹ ವ್ಯಕ್ತಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರು. ಯಾವ ಚಲನಚಿತ್ರದ ನಟನೆಗಾಗಿ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಯಾವ ಚಲನಚಿತ್ರದ ನಟನೆಗಾಗಿ ಅಂತಂದರೆ ದಿ ಫಾದರ್ ಅನ್ನುವಂತಹ ಚಲನಚಿತ್ರದ ನಟನೆಗಾಗಿ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರು ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸ್ಬೇಕು ನಾವು, ಈ ಪ್ರಶಸ್ತಿಯನ್ನು ಪಡೆದಂಥ ಅತ್ಯಂತ ಹಿರಿಯ ವ್ಯಕ್ತಿ ಎಷ್ಟನೇ ವಯಸ್ಸಿನೊಳಗೆ ಇವರು ಪಡೆದಿರ್ತಾರ? 83ನೇ ವಯಸ್ಸಿನೊಳಗೆ ಪಡೆದಿದ್ದಾರೆ ಅನ್ನುವಂಥದ್ದು. 83ನೇ ವಯಸ್ಸಿನೊಳಗೆ ಈ ಪ್ರಶಸ್ತಿಯನ್ನು ಪಡೆದಂಥ ಅತ್ಯಂತ ಹಿರಿಯ ವ್ಯಕ್ತಿ ಆಂಟೋನಿ ಹಾಪ್ಕಿನ್ಸ್ ಅನ್ನುವಂಥವರು ದಿ ಫಾದರ್ ಅನ್ನುವಂತಹ ಚಲನಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರು. ಈ ಪ್ರಶಸ್ತಿಯನ್ನು ಪಡೆದಂತಹ ಅತ್ಯಂತ ಹಿರಿಯ ವ್ಯಕ್ತಿ ಅನ್ನುವಂಥದ್ದು ಎರಡನೇ ಮುಖ್ಯ ಅಂಶ ಇದು. ಇನ್ನು 3ನೇ ಮುಖ್ಯ ಅಂಶಕ್ಕೆ ಹೋಗ್ತೀನಿ. 3ನೇ ಮುಖ್ಯ ಅಂಶ ಏನಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿರಲಿ, ಫ್ರಾನ್ಸಿಸ್ ಮೆಕ್ ಡಾರ್ಮಂಡ್ ನೋಮಾಡ್ ಲ್ಯಾಂಡ್ ಅನ್ನುವಂತಹ ಚಲನಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿತ್ತಲ್ಲ, ಆ ಒಂದು ಚಲನಚಿತ್ರದಲ್ಲಿನ ನಟನೆಗಾಗಿ ಫ್ರಾನ್ಸಿಸ್ ಮ್ಯಾಕ್ ಡಾರ್ಮಂಡ್ ಅನ್ನುವಂತಹ ಮಹಿಳೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡಿತಾಳೆ. ಫ್ರಾನ್ಸಿಸ್ ಮ್ಯಾಕ್ ಡಾರ್ಮಂಡ್ ನೋಮಾಡ್ ಲ್ಯಾಂಡ್ ಅನ್ನುವಂತಹ ಚಲನಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನುವಂಥದ್ದು. ಇದು ಅವರ ಜೀವಿತದ 3ನೇ ಪ್ರಶಸ್ತಿ, ಅವರ ಜೀವಿತದ 3ನೇ ಪ್ರಶಸ್ತಿ. ಆಸ್ಕರ್ ಪ್ರಶಸ್ತಿಯನ್ನೇ 3ನೇ ಬಾರಿಗೆ ಪಡೆದಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಗಮನಿಸಬೇಕಾಗಿರುವಂತಹ ಸಂಗತಿ, ಅದನ್ನ ನಾವು ಗಮನಿಸಬೇಕು. ಅಂದ್ರೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಂಟೋನಿ ಹಾಪ್ಕಿನ್ಸ್. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದವರು ಯಾರು? ಫ್ರಾನ್ಸಿಸ್ ಮ್ಯಾಕ್ ಡಾರ್ಮಂಡ್.
ಅವರು ಇವರು ಮೂರನೇ ಬಾರಿಗೆ ಪ್ರಶಸ್ತಿಯನ್ನು ಪಡೆದ್ರೆ ಆಂಟೋನಿ ಹಾಫ್ಕಿನ್ಸ್ ಅತ್ಯಂತ ಹಿರಿಯ ವ್ಯಕ್ತಿ ಅನ್ನುವಂಥದ್ದು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರುವಂಥ ಅಂಶ. ಇನ್ನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ. ಮುಂದಿನ ವಿಚಾರ ಏನಪ್ಪ ಅಂತಂದ್ರೆ ಕ್ಲೋಯ್ ಜಾವೋ, ನೆನಪಿನಲ್ಲಿ ಇಟ್ಕೋಬೇಕಾ, ಕ್ಲೋಯ್ ಜಾವೋ ಅವರು ನೋಮಾಡ್ ಲ್ಯಾಂಡ್ ಅನ್ನುವಂತಹ ಚಲನಚಿತ್ರವನ್ನು, ಕ್ಲೋಯ್ ಜಾವೋ ಅನ್ನುವಂಥವರು ನೋಮಾಡ್ ಲ್ಯಾಂಡ್ ಅನ್ನುವಂತಹ ಚಲನಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ. ಕ್ಲೋಯ್ ಜಾವೋ ಅವ್ರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಬಂದಿದೆ. ಅತ್ಯುತ್ತಮ ನಿರ್ದೇಶಕ ಮಹಿಳೆಯವರು ಕ್ಲೋಯ್ ಜಾವೋ, ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಚೀನಾದವರು ಪ್ರಶಸ್ತಿ ಬಂದಿದೆ. ಕ್ಯಾಥರಿನ್ ಬಿಗೆಲೋ ನಂತರ ಇಂಥ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆಯುತ್ತಿರುವಂಥ ಎರಡನೇ ಮಹಿಳೆಯವರು. ಕ್ಯಾಥರಿನ್ ಬಿಗೆಲೋ ಪ್ರಥಮ ಬಾರಿಗೆ ಈ ಪ್ರಶಸ್ತಿಯನ್ನು ಪಡೆದಿದ್ದರು. ಈ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಎರಡನೇ ಮಹಿಳೆ ಎಂಬಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಇವೆಲ್ಲವುಗಳು ಈ ನಾಲ್ಕು ಅಂಶಗಳೇನದವಲ್ಲ ಪ್ರಶ್ನೆಗಳಾಗುವಂತಹ ಸಾಧ್ಯತೆ ಇರುತ್ತೆ. ಆ ನಾಲ್ಕು ಅಂಶಗಳನ್ನು ಸಪರೇಟ್ ಆಗಿ ಮತ್ತೊಮ್ಮೆ ಓದ್ಕೊಂಡು ನೋಟ್ ಮಾಡಿಕೊಂಡು ಮತ್ತೆ ಮತ್ತೆ ರಿವಿಷನ್ ಮಾಡಿದ್ರಿ ಅಂತಂದ್ರೆ ನೀವು ಅಂದ್ಕೊಂಡಿರುವಂತಹ ಡಿಫಿಕಲ್ಟ್ ಕ್ವಶನ್ಸ್ಗಳು ಅಲ್ಲಿ ಬಹಳಷ್ಟು ಈಸಿ ಆಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಸ್ವಲ್ಪ ಇನ್ನೂ ಸ್ವಲ್ಪ ಡೀಟೇಲ್ ಹೋಗ್ತೇನೆ ನಾನು. ಏನಂತಂದ್ರೆ ನಾನು ಒಂದಿಷ್ಟು ಟೇಬಲ್ ಮಾಡ್ಕೊಂಡಿದ್ದೀನಿ, ಅದನ್ನ ಮತ್ತೆ ರಿಮೈಂಡ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಏನು ಟೇಬಲ್ ಅಪ್ಪ ಅಂತಂದ್ರೆ 2021ನೇ ಸಾಲಿನ ಅಕಾಡೆಮಿ ಪ್ರಶಸ್ತಿಗಳನ್ನ ನಾನಿಲ್ಲಿ ಟೇಬಲ್ ಮಾಡಿ ಇಟ್ಕೊಂಡಿದ್ದೆ. ಏನಪ್ಪ ಇದು ಪ್ರಮುಖ ವಿಭಾಗದೊಳಗೆ ಪ್ರಶಸ್ತಿ ಪಡೆದಂತಹ ವಿಚೇತ್ರ ಪಟ್ಟಿ ಇದು. ಆಕ್ಟರ್ ಇನ್ ದ ಲೀಡಿಂಗ್ ರೋಲ್ ಅಂತ ಕರಿತೀವಿ ಅಂದ್ರೆ ಅತ್ಯುತ್ತಮ ನಟ ಪ್ರಶಸ್ತಿ, ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಆಂಟೋನಿ ಹಾಪ್ಕಿನ್ಸ್ ಅವರು ಪಡೆದಿದ್ದಾರೆ. ಚಲನಚಿತ್ರ ಯಾವುದು ಅಂತಂದ್ರೆ ದ ಫಾದರ್. ಆಕ್ಟ್ರೆಸ್ ಇನ್ ಅ ಲೀಡಿಂಗ್ ರೋಲ್ ಅಂದ್ರೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಫ್ರಾನ್ಸಿಸ್ ಮ್ಯಾಕ್ ಡಾರ್ಮಂಡ್ ಅನ್ನುವಂಥದ್ದು ನೋಮಾಡ್ ಲ್ಯಾಂಡ್ ಅನ್ನುವಂತಹ ಚಲನಚಿತ್ರ ಚೀನಾ ಚೀನಿ ಭಾಷೆಯಲ್ಲಿ ತೆರೆ ಕಂಡಿರುವಂತಹದ್ದು ಅಂದ್ರೆ ಅದನ್ನ ಇಂಗ್ಲಿಷ್ಗೆ ಡಬ್ ಕೂಡ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅತ್ಯದ್ಭುತವಾದಂತಹ ಮೂವಿ ಅಂತಂದು ಅನ್ಸ್ಕೊಂಡಿದೆ. ಈ ವಿಭಾಗದೊಳಗೆ ಅಂದ್ರೆ ದ ಬೆಸ್ಟ್ ಪಿಕ್ಚರ್ ವಿಭಾಗದೊಳಗೂ ಸಹಿತ ಈ ಒಂದು ನೋಮಾಡ್ ಲ್ಯಾಂಡ್ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ ಅನ್ನುವಂಥದ್ದು. ಇನ್ನು ಆಕ್ಟರ್ ಇನ್ನ ಸಪೋರ್ಟಿಂಗ್ ರೋಲ್ ಡೇನಿಯಲ್ ಕಲುಯುಯಾ ಅನ್ನುವಂಥದ್ದು, ಡೇನಿಯಲ್ ಕಲುಯುಯಾ ಇವರು ಜುಡಾಸ್ ಅಂಡ್ ದ ಬ್ಲ್ಯಾಕ್ ಮೆಸ್ಸೀಸ್ ಅನ್ನುವಂತಹ ಚಲನಚಿತ್ರಕ್ಕೆ ಈ ಪ್ರಶಸ್ತಿಯನ್ನು ಪಡೀತಾರೆ. ಆಕ್ಟ್ರೆಸ್ ಇನ್ ಸಪೋರ್ಟಿಂಗ್ ರೋಲ್ ಯು ಜಿಂಗ್ ಯೂನ್ ಅನ್ನುವಂಥದ್ದು, ಮಿನಾರಿ ಅನ್ನುವಂತಹ ಚಲನಚಿತ್ರಕ್ಕೆ ಈ ಪ್ರಶಸ್ತಿಯನ್ನು ಪಡೀತಾರೆ ಇವರು. ಇನ್ನು ಬೆಸ್ಟ್ ಡೈರೆಕ್ಷನ್ ಈಗಾಗಲೇ ಹೇಳಿದೆ, ಕ್ಲೋಯ್ ಜಾವೋ ಅನ್ನುವಂತಹ ಮಹಿಳೆ ಈ ಪ್ರಶಸ್ತಿಯನ್ನು ಪಡೀತಾರೆ ನೋಮಾಡ್ ಲ್ಯಾಂಡ್ ಅನ್ನುವಂತಹ ಚಲನಚಿತ್ರ ನಿರ್ದೇಶನ ಮಾಡಿದ್ದಕ್ಕಾಗಿ. ಇದನ್ನ ನೆನಪಿನಲ್ಲಿಟ್ಕೋಬೇಕಾ, ಅನಿಮೇಟೆಡ್ ಫೀಚರ್ ಫಿಲ್ಮ್ ಅನ್ನುವಂಥದ್ದು ಇವುಗಳನ್ನು ಪ್ರಶ್ನೆ ಕೇಳ್ತಿರ್ತಾರೆ, ಹಾಗಾಗಿ ನಾನು ಇಲ್ಲಾಗಿದ್ದೀನಿ. ಅನಿಮೇಟೆಡ್ ಫೀಚರ್ ಫಿಲ್ಮ್ ಇದು ಸೋಲ್ ಅನ್ನುವಂತಹ ಚಲನಚಿತ್ರಕ್ಕೆ ಬಂದೈತಿ. ಅನಿಮೇಟೆಡ್ ಫೀಚರ್ ಫಿಲ್ಮ್ ಇದನ್ನು ಡೈರೆಕ್ಷನ್ ಮಾಡಿದ್ಯಾರು ಅಂತಂದ್ರೆ ಪೀಟರ್ ಡಾಕ್ಟರ್ ಮತ್ತು ಡಾನಾ ಮುರ್ರೆ ಅನ್ನುವಂತಹ ವ್ಯಕ್ತಿ ಇದನ್ನು ನಿರ್ದೇಶನ ಮಾಡಿದ್ದಾರೆ. ಓಕೆನಾ, ಅಂದ್ರೆ ಅನಿಮೇಟೆಡ್ ಫೀಚರ್ ಫಿಲ್ಮ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಚಲನಚಿತ್ರ ಯಾವುದು, ಸೋಲ್. ಇನ್ನ ಬೆಸ್ಟ್ ಡಾಕ್ಯುಮೆಂಟರಿ ಕೇಳ್ತಿರ್ತಾರೆ, ಬೆಸ್ಟ್ ಡಾಕ್ಯುಮೆಂಟರಿ ಯಾವುದಪ್ಪ ಅಂತಂದ್ರೆ ಮೈ ಆಕ್ಟೋಪಸ್ ಟೀಚರ್ ಅನ್ನುವಂಥದ್ದು, ಮೈ ಆಕ್ಟೋಪಸ್ ಟೀಚರ್ ಇದ್ರ ಮೇಲೇನು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಬೆಸ್ಟ್ ಡಾಕ್ಯುಮೆಂಟರಿ ಆಸ್ಕರ್ ಅವಾರ್ಡ್ ಯಾವ ಬೆಸ್ಟ್ ಡಾಕ್ಯುಮೆಂಟರಿಗೆ ಬಂದೈತಿ ಅಂತ ಕ್ವಶನ್ ಕೇಳ್ಬೋದು. ಮೈ ಆಕ್ಟೋಪಸ್ ಟೀಚರ್ ಅನ್ನುವಂಥ ಚಲನಚಿತ್ರಕ್ಕೆ ಅಂದ್ರೆ ಆ ಒಂದು ಸಾಕ್ಷ್ಯ ಚಿತ್ರಕ್ಕೆ ಈ ಪ್ರಶಸ್ತಿ ಬಂದಿದೆ. ಪಿಪ್ಪಾ ಜೇಮ್ಸ್ ಕ್ರಿಯಾಗ್ ಅನ್ನುವಂತಹ ಮೂರು ಜನರು ಸೇರಿಬಿಟ್ಟು ಇದನ್ನ ನಿರ್ದೇಶನ ಮಾಡಿದ್ದಾರೆ. ಇನ್ನ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ಅಂತಾರಾಷ್ಟ್ರೀಯ ಚಲನಚಿತ್ರ, ಅತ್ಯುತ್ತಮ ವಿದೇಶಿ ಚಲನಚಿತ್ರ ಅಂತ ಕರಿತೀವಿ ನಾವು ಇದನ್ನ, ಅತ್ಯುತ್ತಮ ವಿದೇಶಿ ಚಲನಚಿತ್ರ ವಿಭಾಗ ಅಂತ ಕರಿತೀವಿ. ಯಾವ ಚಲನಚಿತ್ರ ಈ ಪ್ರಶಸ್ತಿಯನ್ನು ಪಡೆದೈತಿ ಅಂತಂದ್ರೆ ಅನದರ್ ರೌಂಡ್, ಇದು ಡೆನ್ಮಾರ್ಕ್ ದೇಶದ್ದು. ಅನದರ್ ರೌಂಡ್ ಇದನ್ನ ನಿರ್ದೇಶನ ಮಾಡಿದ್ದು ಯಾರು ಅಂತಂದ್ರೆ ಥಾಮಸ್ ವಿಂಟರ್ಬರ್ಗ್ ಅನ್ನುವಂತಹ ವ್ಯಕ್ತಿ, ಥಾಮಸ್ ವಿಂಟರ್ಬರ್ಗ್ ಅನ್ನುವಂತಹ ವ್ಯಕ್ತಿ. ಈ ಎಲ್ಲ ಅಂಶಗಳು ನಿಮಗೆ ಪ್ರಶ್ನೆಗಳಾಗುವಂತಹ ಸಾಧ್ಯತೆ ಇರ್ತಾವ. ಕರೆಂಟ್ ಅಫೇರ್ಸ್ ಮೇಲೇನೆ ಅವ ಏನಾದರೂ ಕ್ವಶನ್ ಕೇಳಬೇಕು ಅಂತ ಅನ್ಕೊಂಡಿದ್ನಂತಂದ್ರೆ ಇದೇ ಪರ್ಟಿಕ್ಯುಲರ್ ಪಾರ್ಟ್ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾನೆ. ಇವೆಲ್ಲವುಗಳನ್ನು ನೋಟ್ ಮಾಡ್ಕೊಳ್ರಿ, ಮತ್ತೆ ಮತ್ತೆ ರಿವಿಷನ್ ಮಾಡ್ರಿ. ನೀವು ಮುಂಬರುವಂತಹ ಎಲ್ಲ ಎಕ್ಸಾಮ್ನೊಳಗೆ ಯಶಸ್ವಿ ಆಗ್ರಿ ಅಂತಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.